ಇನ್ನು ಮುಂದಿನ ಸುದ್ದಿ, ಸಿಂದಗಿ ಜನತೆ ತೋರಿದ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಮೂರನೇ ಹಂತದಲ್ಲಿ ಪಂಚರತ್ನ ಯಾತ್ರೆಗೆ ಉತ್ತರ ಕರ್ನಾಟಕದಲ್ಲಿ ವ್ಯಾಪಕ ಒಂದು ಬೆಂಬಲ ವ್ಯಕ್ತವಾಗ್ತಾ ಇದೆ. ಸಿಂದಗಿ ನಗರದಲ್ಲಿ ಸುಡು ಬಿಸಿಲಿನಲ್ಲಿ ಕೂಡ JDS ಕಾರ್ಯಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯ ಮತದಾರರು ಕೂಡ ಪಂಚರತ್ನ ಯಾತ್ರೆಗೆ ಒಂದು ಅಭೂತಪೂರ್ವ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. JDS ಯಾತ್ರೆ ಎಲ್ಲೇ ಹೋದರೂ ಕೂಡ ಟನ್ಗಟ್ಟಲೆ ಹಾರವನ್ನು ಹಾಕ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. JDS ಗೆ ಎಷ್ಟು ಸೀಟ್ ಬರಬೇಕೋ ಗೊತ್ತಿಲ್ಲ, JDS ಗೆ ಪ್ರಾಣ ಕೊಡೋಕ್ಕೂ ಕೂಡ ನಾವು ಸಿದ್ಧ ಅನ್ನೋ ಕಾರ್ಯಕರ್ತರು ಈ ಬಾರಿ HD ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಬೇಕು, ಹಾಗಾದಲ್ಲಿ ಮಾತ್ರ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಹೇಳಿಕೆ ಅಂದರೆ ಸ್ಲೋಗನ್ಗೆ ರೈತರಿಗೆ ಸೂಕ್ತವಾದ ಒಂದು ನೆಮ್ಮದಿಯ ಜೀವನ ನಡೆಸೋಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ. ಉತ್ತರ ಕರ್ನಾಟಕದಲ್ಲಿ ಏನು ಬಿಸಿಲಲ್ಲಿ ಜನ ತುಂಬಿಟ್ಟವ್ರೆ, ನಾನು ಈಗ ತಾನೇ ಒಂದಷ್ಟು ವಿಜುವಲ್ಸ್ ನೋಡ್ಕೊ ಬಂದೆ. ಕುಮಾರಸ್ವಾಮಿಯವ್ರಿಗೆ ಅದು ಏನು ಎನರ್ಜಿ ಆಯಿತು ಏನೋ ನಮಗೂ ಗೊತ್ತಾಗಲ್ಲ. ಅದು ಯಾವಾಗ ರೆಸ್ಟ್ ಮಾಡ್ತಾರೋ ಏನೋ, 1 ಅವರ್ ನಿಂತ್ಕೊಳ್ಳೋಕ್ಕಾಗಲ್ಲ, ಕಂಟಿನ್ಯೂ. ಯಾಕಂದ್ರೆ ಜನಕ್ಕೆ ಇಲ್ಲಪ್ಪ ನಂಗೆ ಸುಸ್ತಾಗೈತೆ ಅನ್ನೋಕ್ಕಾಗಲ್ಲ, ಜನ ಬಂದು ಆ ಮಟ್ಟಕ್ಕೆ ಕಾಯ್ತಾವ್ರೆ. ಜಸ್ಟ್ ಅವ್ರನ್ನ ನೋಡೋಕೆ, ಅವ್ರ ಭಾಷಣ ಕೇಳಕ್ಕೆ, ನೀವು ಏನೋ ಒಂದು ಇಂಪ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆ ಸಂಜೆ ಆದ್ರೆ ಚಳಿ, ಮಧ್ಯಾಹ್ನ ಆದ್ರೆ ಬಿಸಿಲು. ಹೌದು, ಏನ್ ರಣ ಬಿಸಿಲಲ್ಲಿ ಕುಮಾರಸ್ವಾಮಿ ಅವರು ಯಾತ್ರೆ ಮಾಡ್ತಿರ್ತಾರೆ, ಜೊತೆಗೆ ಅವ್ರಿಗೆ ವೆಲ್ಕಮ್ ನೋಡ್ಬೇಕು. ಎಷ್ಟು ಕಳಶಗಳಲ್ಲಿ ಹೆಣ್ಮಕ್ಳೆಲ್ಲ ಫುಲ್ ಕಳಶ ಎತ್ಕೊಂಡ್ಬಂದು ಒಂದು ಕುಂಭಮೇಳ ಸ್ವಾಗತ, ಅದ್ದೂರಿಯ ಸ್ವಾಗತ. ಒಂದು 3-4 ಸಾವಿರ ಜನ ಒಂದೇ ತರ ಸ್ಥಳ, ಸ್ಕೂಲ್ ಮಕ್ಕಳು ನಾವು ಸ್ಕೂಲಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ತಿದ್ವಲ್ಲ, ಆ ತರ ಒಂದೇ ಏನು ಶಿಸ್ತು ಅಂದ್ರೆ ಅಷ್ಟು ದೊಡ್ಡ ಮಟ್ಟದಾಗೆ ಅವ್ರಿಗೆ ಸ್ವಾಗತ ಕೋರುವಂಥದ್ದು. ನಿನ್ನೆ ಇಂಡಿಯಲ್ಲೂ ಸೇಮ್ ಹಂಗೆ ಆಗಿತ್ತು. ಅವ್ರು ಇಂಡಿ ಕೂಡ ಇವತ್ತು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ, ಇಂಡಿ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ರು, ಇಂಡಿಯಲ್ಲಿ ನನಗೆ ಏನು ಕುಂಭಮೇಳ ಸ್ವಾಗತವನ್ನು ಕೊಟ್ಟಿದ್ರು. ಅದೇ ಥರ ಎಲ್ಲ ಕಡೆ ಬರ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ ನನಗೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಜನ ಬೆಂಬಲ ಸಿಗುತ್ತೆ ಉತ್ತರ ಕರ್ನಾಟಕದಲ್ಲಿ ಅಂತ. ಸೊ ಆ ಒಂದು ಬೆಂಬಲ ಕುಮಾರಸ್ವಾಮಿ ಸಿಗ್ತಾ ಇದೆ. ಸೊ ನೋಡೋಣ ಏನು ಮಾಡಬಹುದು ಅಂತ. ಕಾಂಗ್ರೆಸ್ಗೂ ಕನ್ಫ್ಯೂಷನ್ ಮೆಜಾರಿಟಿ, BJPಗೂ ಕನ್ಫ್ಯೂಷನ್, JDS ಏನೋ ಒಂದು ಆಟ ಆಡುತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಇನ್ನೊಂದು ಈಗ JDS ಅವರು ಈಗ 93 ಜನ ಲಿಸ್ಟ್ ಫೈನಲ್ ಆಗಿದೆಯಲ್ಲ, ಇನ್ನೊಂದು ಲಿಸ್ಟ್ ಬಿಟ್ಬಿಟ್ರೆ ಒಂದು ಅಂತಕ್ಕೆ JDS ಗೆ ಅಂದ್ರೆ BJP ಮತ್ತೆ ಕಾಂಗ್ರೆಸ್ ಇನ್ನು ಗೊಂದಲ ಇದೆ. ಯಾರ ಅಭ್ಯರ್ಥಿಗಳು ಏನು, BJP ಅವರೇನೋ ಗುಜರಾತ್ ಮಾಡಲು ಹೋಗ್ತೀವಿ, ಒಂದು 40 ಜನಕ್ಕೆ 50 ಜನಕ್ಕೆ ಟಿಕೆಟ್ ಕೊಡಲ್ಲ, ಹೊಸಬರಿಗೆ ಟಿಕೆಟ್ ಕೊಡ್ತೀವಿ, ಈ ಗೊಂದಲದಲ್ಲೇ ಇದ್ದಾರೆ. ಕಾಂಗ್ರೆಸ್ ಅವರು ಒಂದೊಂದು ಕ್ಷೇತ್ರಕ್ಕೆ 3-4 ಜನ, 4-5 ಜನ, 5 ಜನ, 10 ಜನ ಅಪ್ಲಿಕೇಶನ್ ಹಾಕಿ ನನಗೆ ಟಿಕೆಟ್ ನನಗೆ ಟಿಕೆಟ್ ಅಂತ ಕಿತ್ತಾಡ್ತಾ ಇದ್ದಾರೆ. ಹೌದು, ಹಾಗಾಗಿ ಇನ್ನೂ ಟಿಕೆಟ್ ಫೈನಲ್ ಆಗ್ತಾನೆ ಇಲ್ಲ. ಬಹುಶಃ BJP ಅವರು ಮಾರ್ಚ್ ಎಂಡಿಗೆ ಬಿಡ್ತಾರಂತೆ ಟಿಕೆಟ್, ಏನೋ ಮೊದಲನೇ ಪಟ್ಟಿ ಅನ್ನೋ ಒಂದು ಚರ್ಚೆ ಆಗ್ತಿದೆ. ಅಲ್ಲಿ ಅಷ್ಟರ ಒಳಗಡೆ ಕುಮಾರಸ್ವಾಮಿ ಅವರು ಇನ್ನೊಂದು ಯಾತ್ರೆ ಮಾಡ್ಬೋದು ಕರ್ನಾಟಕ ಪೂರ್ತಿ. ಹೌದು, ಮಾಡಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿ ಉಳಿದ ಕ್ಷೇತ್ರದಲ್ಲಿ ಅಂದ್ರೆ ಇನ್ನೂ ಒಂದು 70-80 ಜನ ಅನೌನ್ಸ್ ಮಾಡ್ಬೋದು ಬೇಗ. ಅವರು ಟಿಕೆಟ್ ಬೇಗ ಅನೌನ್ಸ್ ಮಾಡಿ ಗೊಂದಲ ಇರೋ ಕ್ಷೇತ್ರಗಳಲ್ಲಿ ಮತ್ತೊಂದು ರೌಂಡ್ ಯಾತ್ರೆ ಮಾಡಿ. ಈಗ ಎಕ್ಸಾಂಪಲ್ ದೊಡ್ಡಬಳ್ಳಾಪುರ, ಮುನೇಗೌಡರು ಕೊತ್ತವ್ರೆ, ಅಲ್ಲಿ ಹರೀಶ್ ಗೌಡರು ಆಕಾಂಕ್ಷಿ ಆಗಿದ್ರು, ಅಂತ ಕ್ಷೇತ್ರಗಳಿಗೆ ಮತ್ತೊಂದು ರೌಂಡ್ ಹೋಗ್ಬಿಡ್ತು ಅಂದ್ರೆ ಖಂಡಿತವಾಗ್ಲು. ಯಾಕಂದ್ರೆ ಮತದಾರರ ಒಲವು ಕೆಲ ಕ್ಷೇತ್ರಗಳಲ್ಲಿ JDS ಪರವಾಗಿ ಇದೆ. ಅಭ್ಯರ್ಥಿ ಒಂದಷ್ಟು ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಅಂತಾರೆ. ಹೌದು, ಬಟ್ ಅಭ್ಯರ್ಥಿ ಕೆಲಸ ಕೆಲವರಿಗೆ ಇಷ್ಟ ಇರಲ್ಲ. ಹೌದು, ಅಂತ ಕಡೆ ಹೋದ್ರೆ ಕುಮಾರಸ್ವಾಮಿ ಇನ್ಸಲ ಪ್ಲಸ್ ಆಗ್ಬಹುದು ಖಂಡಿತ. ಈ ಸಲ ಒಂದ್ 5-7 ಸೀಟ್ ಎಕ್ಸ್ಟ್ರಾ ಆದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ JDS ಅಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು 1-2-3 ಟಾರ್ಗೆಟ್ ಹೇಳ್ತಾರೆ ಬರ್ಬೇಕು ಅಂತ. ಮ್ಯಾಜಿಕ್ ಕೆಲವೊಂದ್ಸಲ ಈ ಸಲ ಕಿಂಗ್ ಕಿಂಗ್ ಮೇಕರ್ ಕುಮಾರಸ್ವಾಮಿ ಚರ್ಚೆ ಆಗ್ತಿದೆ. ಕಾಂಗ್ರೆಸ್ ಒಂದು 70-75 ಅಂದ್ರೂ ಎಲ್ಲರಿಗೂ ಸಚಿವ ಸ್ಥಾನ ಸಿಗಲ್ಲ, BJPಗೆ ಒಂದು 100 ಬತ್ತು ಅಂದ್ರೆ ಎಲ್ಲರಿಗೂ ಸಿಗಲ್ಲ. JDS ಅಲ್ಲಿ ಇದ್ರೆ ಒಂದಷ್ಟು ಕೆಲಸ ಮಾಡಿಸ್ಕೋಬಹುದು. JDS ನವರು ಈಗ ಮೊದಲನೇ ಪಟ್ಟಿ ಬಿಡುಗಡೆ ಮಾಡಿ 2ನೇ ಪಟ್ಟಿ ಬಿಡುಗಡೆ ಮಾಡಿಬಿಟ್ರೆ ಒಂದ್ ರೀತಿ ರಾಷ್ಟ್ರೀಯ ಪಕ್ಷಗಳಿಗೆ ಸೆಡ್ ಹೊಡೆದಂಗೆ. ಹೌದು, ಪ್ರಾದೇಶಿಕ ಪಕ್ಷನಪ್ಪ, ಬೇಗ ಅಭ್ಯರ್ಥಿಗಳ ಲಿಸ್ಟ್ ಬಂತು ಅಂದ್ರೆ ಬೇಗ ತಯಾರಿ ಮಾಡ್ಕೊಂಡ್ಬಿಡೋದು. ಕ್ಷೇತ್ರ ಯಾವಾಗ ಬೇಕಾದ ಎಲೆಕ್ಷನ್ ಬರ್ಬೋದು, ಈಗೇನು ಮೇಘಾಲಯ ತ್ರಿಪುರ ಎಲ್ಲ ಎಲೆಕ್ಷನ್ ಅನೌನ್ಸ್ ಆಗ್ಬಿಟ್ಟಿದೆ, ನಮ್ದು ಯಾವಾಗ ಬೇಕಾದ್ರೆ ಅನೌನ್ಸ್ ಆಗ್ಬೋದು ಅನ್ನೋ ಚರ್ಚೆ ಆಗ್ತಿದೆ. ನೋಡ್ಬೇಕು ಏನಾಗುತ್ತೆ ಅಂತ. ಕುಮಾರಸ್ವಾಮಿ ಅವ್ರಿಗಂತೂ ಸಖತ್ ಸಪೋರ್ಟ್ ಸಿಗ್ತಾ ಇದೆ, ನೋಡ್ಬೇಕು ಏನ್ ಮ್ಯಾಜಿಕ್ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಂತ.